ಹಲೋ, 1912 ಮೆಸ್ಕಾಂ ಸಹಾಯವಾಣಿಗೆ ಸ್ವಾಗತ. ತಮ್ಮ ಸಹಾಯಕ್ಕಾಗಿ ಅನನ್ಯ. ಅದು ನಮ್ಮ ಅಜ್ಜಿಗೆ ಬಾವಿಲಿ ನೀರು ಸೇದೋಕ್ಕಾಗಲ್ಲ, ನಮ್ಮನೇಲಿಗ ಒಂಚೂರು ನೀರೇ ಇಲ್ಲ. ನೀವು ಅದಕ್ಕೆ ಕರೆಂಟ್ ಕೊಟ್ಟರೆ ನಾವು ಮೋಟ್ರ್ ಆನ್ ಮಾಡಿಕೊಂಡು ನೀರು ತುಂಬಿಸ್ಕೊಂತೀವಿ. ಸರಿ ಪುಟ್ಟ, ತಮ್ಮ ಊರಿದ್ದು ಹೆಸರು ಹೇಳಿ. ಕಡ್ಕೋಡು. ಶಿವನಿ, ಯಾರಿಗೆ ಫೋನ್ ಮಾಡ್ತಿದ್ದೀಯೇ? ಅದು ಅಜ್ಜಿ, ನಾನು ಮಂಗಳೂರಲ್ಲಿದ್ದಾಗ ಅಮ್ಮ ಕರೆಂಟ್ ಹೋದಾಗೆಲ್ಲ 1912ಗೆ ಕಾಲ್ ಮಾಡ್ತಾ ಇದ್ಲು, ಆಮೇಲೆ ಕರೆಂಟ್ ಬರ್ತಾ ಇತ್ತು. ಅದೆಲ್ಲ ಪ್ಯಾಟಲ್ ಆಯಿತು. ಇಲ್ಲಿಗೆ ಈ ಹಾಕೊಂಡು ಯಾರೂ ಬರಲಿಲ್ಲ. ಸರ್, ಹೊಸನಗರ ಸಬ್ ಡಿವಿಷನಿಂದ ಕಡ್ಕೋಡು ಅನ್ನೋ ಊರಿಂದ ಒಂದು ಕಂಪ್ಲೇಂಟ್ ಬಂದಿತ್ತೆ ಸರ್, ಸಪ್ಲೈ ಇಲ್ಲ ಅಂತ ಹೇಳಿ. ನಾಗರಾಜ್, ನಾನು AW ಮಾತಾಡ್ತಿದ್ದೀನಿ. ಸುನಿಲ್, ಆ ಸಂಪೆಕಟ್ಟೆ ಕಡ್ಕೋಡಲ್ಲಿ ಲೈನ್ ಟ್ರಬಲ್ ಇದೆಯಂತೆ, ಅದನ್ನ ಅಟೆಂಡ್ ಮಾಡಿ ಕಾಲ್ ಮಾಡ್ರಿ. ಅಣ್ಣ, ಈ ಎಷ್ಟು ಆಳ ಇರ್ಬೋದು ಇದು? ಇಷ್ಟೇನಾ? ಅಷ್ಟಾ? ಅಷ್ಟೊಂದ ಕಾಡು ಅಂದಮೇಲೆ ಹುಲಿ ಸಿಂಹ ಅಂತ ಎಲ್ಲ ಇರುತ್ತೆ, ಅವೆಲ್ಲ ಅವುಗಳ ಪಾಡಿಗಿರುತ್ತೆ. ಏಕೆ ಭಯನಾ? ಭಯನಾ ಯಾರಿಗೆ? ಅಲ್ಲ, ಹೆಂಗಿದ್ರು ನಾವು ಗಾಡಿಯಲ್ಲಿ ಕೂತಿದ್ದೀವಿ, ಹುಲಿ ಇದ್ರು ಏನಿವಾಗ? ಏನು ಗಾಡಿ ನಿಂತೋಗ್ಬಿಡುತ್ತಾ? ಅಜ್ಜಿ, ನೀರೇ ಇಲ್ಲ. ಸರ್ ನಮಸ್ಕಾರ ಸರ್, ಪವರ್ ಮ್ಯಾನ್ ಸುನಿಲ್ ಮಾತಾಡ್ತಿರೋದು. ಕಡ್ಕೋಡಿ ಬ್ಯಾಕ್ ವಾಟರ್ ಹತ್ರ ಮರ ಬಿದ್ದ್ಬಿಟ್ಟು ಲೈನ್ ಕಟ್ ಆಗಿದೆ ಸರ್, ಸಂಪೆಕಟ್ಟೆ ಫೀಡರ್ ಲೈನ್ ಕ್ಲಿಯರ್ ಕೊಡಿಸಿ ಸರ್. ಹಾಂ, LC ನಂಬರ್ 441 ಸಂಪೆಕಟ್ಟೆ ಫೀಡರ್ GVS ಓಪನ್ ಆಗಿದೆ, ಕೆಲಸ ಮಾಡ್ಬೋದು. ಸಂಪೆಕಟ್ಟೆ ಕಡ್ಕೊಂಡಿದ್ದು ಕಂಪ್ಲೇಂಟ್ ಇತ್ತಲ್ಲ, ಅದು ಅಟೆಂಡ್ ಆಗಿದೆ. ಧನ್ಯವಾದ ಸರ್, ನನಗಿದ್ರೆ ಡಾಕೆಟ್ ಕೂಡ ಕ್ಲೋಸ್ ಮಾಡ್ಕೊಳ್ತೇನೆ.